ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಇವತ್ತು ಇನ್ನೊಂದು ಕುಚ್ಚು ಹಾಕೋದು ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನು 8 ಎಳೆ ದಾರ ತೊಗೊಂಡಿದ್ದೀನಿ. ಹಾಗೆ ನೀಡಲ್ ನಂಬರ್ 0.75, 10 mm, 10 ನಂಬರ್, 0.75 mm ನೀಡಲ್ ತೊಗೊಂಡಿದ್ದೀನಿ. ಸೊ ಬನ್ನಿ ಹೇಗೆ ಹಾಕೋದು ಅಂತ ನೋಡೋಣ. ಸೊ ಮೊದಲು ಸ್ಲಿಪ್ ನಾಟ್ ಹಾಕ್ಕೊತಿದ್ದೀನಿ ನಾನು. ಹೀಗೆ ತೊಗೊಂಡು ಹೀಗೆ ಹೇಳ್ಕೊಂಡ್ರೆ ಇದು ಸ್ಲಿಪ್ ನಾಟ್ ಆಗುತ್ತೆ. ನೀವು ಕ್ರೋಷದಲ್ಲೂ ಬೇಕಾದ್ರೆ ಹಾಕ್ಕೊಳ್ಬೋದು. ಹೀಗೆ ಹೇಳಿದಾಗ ಅದು ಟೈಟ್ ಆಗಬೇಕು. ಸೊ ಈ ರೀತಿ ಈಗ ನಾನು ಚೈನ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಈಗ ನಾನು ಒಟ್ಟು ಚೈನ್ 10 ಹಾಕ್ಕೊಂಡಿದ್ದೀನಿ, 10 ಚೈನ್ ಹಾಕ್ಕೊಂಡಿದ್ದೀನಿ. ಈಗ ಫಸ್ಟ್ ಒಂದು ನಾವು ಚೈನ್ ಹಾಕ್ಕೊಂಡಿದ್ವಲ್ಲ ಸ್ಲಿಪ್ ನಾಟು, ಅಲ್ಲಿಗೆ ಸ್ಲಿಪ್ ಸ್ಟಿಚ್ ಹಾಕ್ಕೋಬೇಕು. ಆ ಪಾಯಿಂಟಿಗೆ ಸ್ಲಿಪ್ ಸ್ಟಿಚ್ ಅಂದರೆ ಹೀಗೆ ಎರಡು ದ ಲೂಪ್ ತಕ್ಕೊಂಡು ಆ ಲೂಪನ್ನು ಮತ್ತೆ ಸಿಂಗಲ್ ಮಾಡಿ, ಸೊ ಇದು ಮತ್ತೊಂದು ಚೈನ್ ಹಾಕ್ಬಿಟ್ಟು ಅದನ್ನು ಸೆಕ್ಯೂರ್ ಮಾಡಿದ್ದೀನಿ. ಸೊ ಈಗ ನಂತರ ಈ ದಾರನ ಈ ಟೈಲ್ ಇದೆಯಲ್ಲ, ಈ ದಾರನ ಹೀಗೆ ಇಟ್ಕೊಂಡು ಈ ರೌಂಡ್ ಮಾಡ್ಕೊಂಡಿದ್ವಿ ನೋಡಿ ನಾವು, ಅದರಲ್ಲಿ ಹಾಫ್ ಡಬಲ್ ಕ್ರೋಷೆ ಹಾಕ್ಕೊಳ್ತಾ ಹೋಗಬೇಕು. ಹಾಫ್ ಡಬಲ್ ಕ್ರೋಷೆ ಅಂತಂದರೆ ಮೂರನ್ನು ಒಂದೇ ಸರಿ ಸಿಂಗಲ್ ಮಾಡೋದು ಹಾಫ್ ಡಬಲ್ ಕ್ರೋಷೆ. ಸೊ ಹೀಗೆ ಈ ದಾರ ಇದ್ರ ಜೊತೆನೇ ಇರಲಿ, ನಂತರ ಕಟ್ ಮಾಡೋಣ. ಈಗ ಒಂದು ಲೂಪ್ ತಗೊಂಡು ನಂತರ ಈ ಸರ್ಕಲ್ ಮುಖಾಂತರ ಹಾಕಿ ಮತ್ತೊಂದು ಲೂಪ್ ಮಾಡಿಕೊಂಡು 3 ಲೂಪ್ಸ್ ಆಗುತ್ತೆ. ಈ 3 ಲೂಪ್ಸ್ ಮುಖಾಂತರನೂ ಹೊರ ಬಂದರೆ ಇದು ಹಾಫ್ ಡಬಲ್ ಕ್ರೋಷೆ. ಅಗೇನ್ ಇದೇ ರೀತಿ ಹಾಫ್ ಡಬಲ್ ಕ್ರೋಷೆ ಹಾಕ್ಕೊಳ್ತಾ ಹೋಗಬೇಕು. ನೀವು ಬೇಕಾದರೆ ಇದೇ ರೀತಿ ಹಾಫ್ ಡಬಲ್ ಕ್ರೋಷೆ ಹಾಕ್ಕೊಳ್ತಾ ಹೋಗಬೇಕು. ನೀವು ಬೇಕಾದರೆ 6 ಸ್ಟ್ಯಾಂಡ್ಸ್ ಬೇಕಾದರೂ ತೊಗೊಳ್ಬೋದು. ಬಟ್ 8 ನಾನು ಏನಕ್ಕೆ ತೊಗೊಂಡಿದ್ದೇನೆ ಅಂದರೆ ಸ್ಟಿಫ್ನೆಸ್ ಚೆನ್ನಾಗಿ ಬರುತ್ತೆ ಅಂತೇಳಿ ನಾನು 8 ಸ್ಟ್ಯಾಂಡ್ಸ್ ತೊಗೊಂಡಿದ್ದೇನೆ ಇಲ್ಲಿ. ಇದೇ ರೀತಿ ಈ 10 ಚೈನ್ ಸರ್ಕಲ್ ಇದೆಯಲ್ಲ ಅದರಲ್ಲಿ ಅದನ್ನು ಫಿಲ್ ಮಾಡ್ಕೊಳ್ತಾ ಹೋಗಬೇಕು. ಒಟ್ಟು ಟೋಟಲಿ ಕೌಂಟಿಂಗ್ಸಲ್ಲಿ 10 ಚೈನಿಗೆ 20 ಹಾಫ್ ಡಬಲ್ ಕ್ರೋಷೆ ಹಾಕ್ಕೊಳ್ತಾ ಹೋಗಬೇಕು. ಸೊ ನಾನು ಈಗ 20 ಹಾಫ್ ಡಬಲ್ ಕ್ರೋಷೆ ಹಾಕ್ಕೊಂಡಿದ್ದೀನಿ. ಸೊ ಈ ಪಾಯಿಂಟಲ್ಲಿ ಸ್ಲಿಪ್ ಸ್ಟಿಚ್ ಹಾಕ್ಕೊತೀನಿ. ಹಾಗೆ ನಂತರ ಈ ದಾರ ಇದೆಯಲ್ಲ ಟ್ರಿಮ್ಮಾಗಿ ತೆಗೆದ್ಬಿಡೋಣ. ನಂತರ ಚೈನ್ 2 ಸೊ ನಂತರ ನೆಕ್ಸ್ಟ್ ಹಾಫ್ ಡಬಲ್ ಕ್ರೋಷೆಯಲ್ಲಿ ಡಬಲ್ ಕ್ರೋಷೆ ಹಾಕ್ಕೊಳ್ತಾ ಹೋಗಬೇಕು.
ನೆಕ್ಸ್ಟ್ ಪ್ರತಿಯೊಂದು ಹೆಚ್ ಟಿ ಹಾಫ್ ಡಬಲ್ ಕ್ರೋಷೆಲ್ಲು ನಾನೀಗ ಡಬಲ್ ಕ್ರೋಷೆ ಹಾಕ್ಕೊಳ್ತಾ ಹೋಗ್ತಾ ಇದ್ದೀನಿ. ಒಟ್ಟು ಟೋಟಲ್ 10 ಡಬಲ್ ಕ್ರೋಷೆ ಹಾಕ್ಕೊಳ್ಬೇಕು. ಸೊ ಈಗ 10 ಡಬಲ್ ಕ್ರೋಷೆ ಹಾಕ್ಕೊಂಡಿದ್ದೀನಿ ಟೋಟಲ್ ನಾನು. ಸೊ ಈ ರೀತಿ ಬರುತ್ತೆ ಇದು. ಸೊ ನಂತರ ಒಂದು ಚೈನ್ ಅಪ್ ಮಾಡ್ಕೊತೀನಿ ಮೇಲಕ್ಕೆ, ಈಗ ಟರ್ನ್ ಮಾಡ್ಕೊತೀನಿ. ಈಗ ಬೀಡ್ ಆ್ಯಡ್ ಮಾಡ್ಕೊಳ್ತಾ ಹೋಗೋಣ. ಈಗ ನಾವೆಲ್ಲಿ ಚೈನ್ ಹಾಕ್ಕೊಂಡಿದ್ರು ಅದೇ ಸ್ಪೇಸಲ್ಲಿ ನಾನು ಸಿಂಗಲ್ ಕ್ರೋಷೆ ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ನೆಕ್ಸ್ಟ್ ಡಬಲ್ ಕ್ರೋಷೆ ಇದೆಯಲ್ಲ, ಮತ್ತೆ ಒಂದು ಬೀಡ್ ಆ್ಯಡ್ ಮಾಡಿ ಅದೇ ಸ್ಪೇಸ್ ನೆಕ್ಸ್ಟ್ ಡಬಲ್ ಕ್ರೋಷೆಯಲ್ಲಿ ಒಂದು ಬೀಡು. ನೆಕ್ಸ್ಟ್ ಡಬಲ್ ಕ್ರೋಷೆಯಲ್ಲಿ ಮತ್ತೆ ಒಂದು ಸಿಂಗಲ್ ಕ್ರೋಷೆ ಹಾಕಿ ಬೀಡ್ ಹಾಕಿ ಒಂದು ಸಿಂಗಲ್ ಕ್ರೋಷೆ ಹಾಕ್ಕೊಂಡಿದ್ದೀನಿ. ಸೊ ಇದೇ ರೀತಿ ಬೀಡ್ ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು. ಇದು ಲಾಸ್ಟ್ ಒನ್. ಇದು ಇಲ್ಲಿ ನಾವು ಚೈನ್ ಟು ಹಾಕ್ಕೊಂಡಿದ್ವಲ್ಲ ಆ ಸ್ಪೇಸಲ್ಲಿ ಹೀಗೆ ನಂತರ ಒಂದು ಚೈನ್ ಹಾಕ್ಕೊಂಡು ಈ ಥ್ರೆಡ್ ಕಟ್ ಮಾಡಿ ಹೀಗೆ ಪುಲ್ ಮಾಡಿದರೆ ಇದು ಗಂಟಾಗತ್ತೆ. ಸೊ ಇದು ಡಿಸೈನ್ ರೆಡಿ ಆಗಿದೆ. ಈ ರೀತಿ ಬರುತ್ತೆ ಇದು ಡಿಸೈನು. ಇದನ್ನು ಬ್ಯಾಕ್ ಸೈಡು ಗಮ್ ಮಾಡಬೇಕು, ಗಮ್ ಮಾಡಿ ಟ್ರಿಮ್ ಮಾಡಬೇಕು. ಸೊ ಬೇಕಿದ್ದರೆ ನೀವು ಇಲ್ಲಿ ಮಿರರ್ ಸಹ ಆ್ಯಡ್ ಮಾಡ್ಕೊಳ್ಬೋದು, ಅಥವಾ ಸ್ಟೋನ್ಸು ಸಹ ಆ್ಯಡ್ ಮಾಡ್ಕೊಳ್ಬೋದು. ಆಯಾ ಸೀರೆ ತಕ್ಕ ಹಾಗೆ ನೀವು ಇದನ್ನು ಮ್ಯಾಚ್ ಮಾಡ್ಕೊಳ್ಬೋದು. ಸೊ ಇದು ಡಿಸೈನ್ ರೆಡಿಯಾಗಿದೆ. ಸೊ ಆಲ್ರೆಡಿ ನಾನು 3 ಹಾಕಿದ್ದೀನಿ. ಒಟ್ಟಿಲ್ಲಿ ನಾನು ಬೀಡ್ಸ್ ಆ್ಯಡ್ ಮಾಡಿರೋದು 10 ಬೀಡ್ಸ್ ಆ್ಯಡ್ ಮಾಡಿರೋದು. ಸೊ ಇದು ನಾನು 3 ಪ್ರಿಪೇರ್ ಮಾಡಿ ತೋರಿಸ್ತಾ ಇದ್ದೀನಿ, ಈ ರೀತಿ ಕಾಣಿಸುತ್ತೆ. ಸೊ ಇದನ್ನು ಹೇಗೆ ಅಟ್ಯಾಚ್ ಮಾಡೋದು ಅಂತ ನೋಡೋಣ, ತೋರಿಸ್ತೀನಿ. ಮೊದಲು ತುದಿಗೆ ಒಂದು ನಾಟ್ ಹಾಕ್ಕೊಳ್ಳಿ, ನಾಲ್ಕು ಎಳೆದಾರ ತೊಗೊಂಡು ನೀವು ಒಂದು ಕಡೆ ಹೋಣಿಸ್ಕೊಂಡು ಬಟ್ಟೆಗೆ. ನಂತರ ಒಂದು ಯಾವುದಾದ್ರೂ ಬೀಡನ್ನು ಆ್ಯಡ್ ಮಾಡಬೇಕು. ಹಾಗೆ ಸೆಂಟರ್ ಪಾಯಿಂಟು ನಾವು ಕರೆಕ್ಟಾಗಿ ಈ ಮಿಡಲ್ಲ ಬರೋ ಹಾಗೆ ನಾವು ಆ ಪಾಯಿಂಟನ್ನು ರಿವರ್ಸಾಗಿ ತೊಗೊಳ್ಬೇಕು. ರಿವರ್ಸಾಗಿ ತೊಗೊಂಡು
ಕರೆಕ್ಟಾಗಿ ಪಾಯಿಂಟ್ ಮಾತ್ರ ಕ್ಲೀನಾಗಿ ಮಾರ್ಕ್ ಮಾಡ್ಕೋಬೇಕು ನಾವು ಕರೆಕ್ಟಾಗಿ ಸೆಂಟ್ರಿಗೆ ಬರೋ ಹಾಗೇ. ಇಲ್ಲೊಂದು ಸೊಟ್ಟ ಸೊಟ್ಟ ಅನಿಸುತ್ತೆ. ಅಗೈನ್ ಮತ್ತೆ ಬೀರೊಳಗೆ ಪಾಸ್ ಮಾಡಬೇಕು. ಅಗೈನ್ ಮತ್ತೆ ಪಾಸ್ ಮಾಡಿ ಮತ್ತೆ ಬಟ್ಟೆಗೆ ಅದನ್ನು ಪೋಣಿಸಿ ಅದನ್ನು ನಾಟ್ ಹಾಕಬೇಕು. ಆ ನಾಟ್ ಬೀಡ್ ಮತ್ತು ಬಟ್ಟೆ ಮಧ್ಯೆ ಇರಬೇಕು. ಆ ರೀತಿ ಒಂದೇ ಒಂದು ನಾಟ್ ಹಾಕ್ಕೋಬೇಕು. ಸೊ ಆ ಬಟ್ಟೆ ಮತ್ತು ಆ ಬೀಡ್ ಮಧ್ಯೆ ನಾವು ಕರೆಕ್ಟಾಗಿ ಟೆನ್ಷನ್ ನೋಡಿಕೊಂಡು ತುಂಬಾ ಎಳಿಬಾರ್ದು, ಹಾಗೆ ಕಡಿಮೆ ಏನೂ ಹ್ಯಾವ್ ಆಗಬಾರ್ದು. ಸೊ ಒಂದೇ ಒಂದು ಈ ರೀತಿ ಆ ಬೀಡ್ ಮತ್ತು ಆ ಬಟ್ಟೆ ಮತ್ತು ಅಲ್ಲಿ ಒಂದು ನಾಟ್ ಬರೋ ಹಾಗೆ ಹಾಕ್ಕೊಳ್ಬೇಕು, ಆ ಎರಡು ಬೀಡ್ ಮತ್ತು ಆ ಬಟ್ಟೆ ಮಧ್ಯೆ. ಸೊ ಹೀಗೆ ಮತ್ತೆ ಬಟ್ಟೆ ರಿವರ್ಸ್ ಮಾಡಿಬಿಟ್ಟು ಆ ಮಧ್ಯೆ ಹಾಕಿದ್ದೀನಿ ನೋಡಿ ನಾನು. ಸೊ ಮತ್ತೆ ಬಟ್ಟೆಗೆ ಪಾಸ್ ಮಾಡಿ ಈಗ ಒಂದೆರಡು ನಾಟ್ ಹಾಕ್ಕೊಳ್ಬೇಕು. ಒಂದೆರಡು ಎಳೆಯಷ್ಟು ಬರುವಷ್ಟು ಮಾಡಿ ಒಂದು ನಾಟ್ ಹಾಕ್ಕೊಳ್ಬೇಕು. ದಾರನ ಟ್ರಿಮ್ ಮಾಡಿ ತೆಗಿತಾ ಇದ್ದೀನಿ ನಾನು. ಈ ರೀತಿ ಕಾಣಿಸುತ್ತೆ. ಸೊ ನಂತರ ಮತ್ತೆ ತುದಿಗೆ ನಾಟ್ ಹಾಕ್ಕೊಂಡು ನನ್ನ ಬೆರಳಿನ ಅಳತೆ ಲೆಕ್ಕದಲ್ಲಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಇಂಚಸ್ಸಲ್ಲಿ ಬೇಕಾದರೂ ಮಾರ್ಕ್ ಮಾಡ್ಕೋಬೋದು. ನಾನು ಇಲ್ಲಿ ಒಂದೂವರೆ ಅಷ್ಟು ಗಂಡು ಅಂತಾರಲ್ಲ ಆ ಲೆಕ್ಕಕ್ಕೆ ನಾನು ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದನ್ನು ಸಹ ಅದೇ ರೀತಿ ನಾಟ್ ಹಾಕ್ಕೊಂಡು ಹಾಕ್ಕೊಳ್ಬೇಕು. ಸೊ ಫಿನಿಶ್ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಇದು ಒಂದು ರೀತಿ ಫ್ಯಾನ್ಸಿ ಸೀರೆಗೆಲ್ಲ ತುಂಬ ಚೆನ್ನಾಗಾಗುವಂಥದ್ದು. ಸೊ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.